ಜಿಮ್ಗೆ ಹೋಗ್ದೇನೆ ನಿಮ್ಮ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಇದ್ದೇನೆ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗುವ ಆಹಾರವನ್ನು ತಿಂದರೆ ಅಂದರೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರತಕ್ಕಂಥ ಆಹಾರ ಪದ್ಧತಿಯನ್ನು ಕೆಲವೊಂದಿಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಯಾವಾಗ ದೀಪನ ಪಾಚನ ಶಕ್ತಿ ಶರೀರದಲ್ಲಿ ಚೆನ್ನಾಗಿರ್ತದೆ ಆವಾಗ ಶರೀರದಲ್ಲಿ ಕೊಬ್ಬು ಸೃಷ್ಟಿಯಾಗೋದಿಲ್ಲ ಅದಕ್ಕೆ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಉಷಾಪಾನ ಅಂತ ಕರೀತಾರೆ ಅದಕ್ಕೆ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆತ್ಮೇರೆ ಇವತ್ತಿನ ದಿನ ಜಿಮ್ಗೆ ಹೋಗ್ದೇನೆ ನಿಮ್ಮ ತೂಕವನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದೇನೆ ದೇಹದಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಕ್ರಿಯಾಶೀಲವಾಗುವ ಆಹಾರವನ್ನು ತಿಂದರೆ ನಾವು ಎಲ್ಲೂ ನಾವು ವೇಗವಾಗಿ ತೂಕವನ್ನು ಕಮ್ಮಿ ಮಾಡ್ಕೊಳ್ಬೋದು ಅಂತ ಫ್ಯಾಟ್ ಮೆಟಾಬಲಿಸಮನ್ನು ಕ್ರಿಯಾಶೀಲಗೊಳಿಸುವ ಆಹಾರ ಯಾವುದು ಅದುವೇ ಲೆಸ್ ಕಾರ್ಬೋಹೈಡ್ರೇಟ್ ಆಹಾರ ಪದ್ಧತಿ ಅಂತ ಹೇಳ್ತಾರೆ ಅಂದರೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರತಕ್ಕಂಥ ಆಹಾರ ಪದ್ಧತಿಯನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಆ ಒಂದು ಜೀವನ ಪದ್ಧತಿಯನ್ನು ನೀವು ನಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಫ್ಯಾಟ್ ಜೀವಕೋಶಗಳು ಬೇಗ ವೇಗವಾಗಿ ಕರಗಿ ನೀವು ಎಲ್ಲೂ ಹೋಗದೆ ವರ್ಕೌಟ್ ಮಾಡ್ದೇನೆ ನಿಮ್ಮ ತೂಕವನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಕಡಿಮೆ ಅಪಾಯ ಅಪಾಯರಹಿತವಾಗಿ ಕಮ್ಮಿ ಮಾಡ್ಕೊಳ್ಬೋದು ಆ ಒಂದು ವಿಧಾನವನ್ನು ಕೂಡ ಹೇಳ್ತೇನೆ ಹಾಗೆ ಕೆಲವೊಂದಿಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಅಟ್ಲೀಸ್ಟ್ ಅರ್ಧ ಗಂಟೆ ವಾಕಿಂಗ್ ಮಾಡಬೇಕು ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ನೀವು ವಾಕಿಂಗ್ ಮಾಡೋದಕ್ಕಿಂತ ಮೊದಲು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಉಗುರು ಬೆಚ್ಚನೆ ನೀರನ್ನು ಕುಡಿಬೇಕು ಬಿಸಿ ನೀರು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೊಬ್ಬಿನ ಕಣಗಳನ್ನು ಕರಗಿಸುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಹಾಗೂ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಕ್ರಿಯಾಶೀಲಗೊಳಿಸುತ್ತೆ ಅಂತ ಹೇಳ್ತದೆ ಯಾವಾಗ ದೀಪನ ಪಾಚನ ಶಕ್ತಿ ಶರೀರದಲ್ಲಿ ಚೆನ್ನಾಗಿರ್ತದೆ ಆವಾಗ ಶರೀರದಲ್ಲಿ ಕೊಬ್ಬು ಸೃಷ್ಟಿ ಆಗೋದಿಲ್ಲ ಯಾರ ಶರೀರದಲ್ಲಿ ಪಾಚಕ ಶಕ್ತಿ ತುಂಬ ಮಂದವಾಗಿರ್ತದೆ ಮಂದಾಗ್ನಿ ಇರ್ತದೆ ಆ ವಿಷಮ ಅಗ್ನಿ ಇರ್ತದೆ ಅಂಥವ್ರ ಶರೀರದಲ್ಲಿ ಮಾತ್ರ ಕೊಬ್ಬು ಸಂಗ್ರಹಣೆ ಆಗುತ್ತೆ ಅದಕ್ಕೆ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಉಷಾಪಾನ ಅಂತ ಕರೀತಾರೆ ಅದಕ್ಕೆ ನಾವೇನು ಮಾಡ್ತೇವೆ ಹಲ್ಲು ಜದಕ್ಕಿನ ಮೊದಲು ವಿಷ ಕುಡಿತೀವಿ ವಿಷಾಪಾನ ಮಾಡ್ತೇವೆ ವಿಷಾಪಾನ ಅಂದರೆ ಚಹಾ ಕಾಫಿ ಇಂಥವೆಲ್ಲ ಕುಡಿತೀವಿ ಅದರ ಬದಲಾಗಿ ಉಷಾಪಾನ ಅಂದರೆ ಬೆಳಗ್ಗೆದ್ದು ನೀರಿನಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಅರ್ ಅರ್ಧ ಚಮಚ ಶುಂಠಿ ಪುಡಿ ಹಾಕೋಬಹುದು ಅರ್ಧ ಚಮಚ ಚಕ್ಕೆ ಪೌಡರ್ ಹಾಕೋಬಹುದು ಅರ್ಧ ಚಮಚದಷ್ಟು ಓಂಕಾಳಿನ ಪುಡಿ ಹಾಕ್ಕೋಬೋದು ಬಿಸಿನೀರಿನಲ್ಲಿ ಇದನ್ನು ಹಾಕ್ಕೊಂಡು ಕುಡಿದು ಒಂದು ಅರ್ಧ ತಾಸು ವಾಕಿಂಗ್ ಮಾಡಿ ನಿಮ್ಮ ಫ್ಯಾಟ್ ಜೀವಕೋಶಗಳು ಸಂಪೂರ್ಣವಾಗಿ ಬರ್ನ್ ಆಗ್ತವೆ ವಾಕಿಂಗ್ ಬಗ್ಗೆ ಒಂದು ವಿಶೇಷ ಎಪಿಸೋಡನ್ನು ಮಾಡಿದ್ದೇನು ಅದನ್ನು ನೀವು ನೋಡ್ಬೋದು ವಾಕಿಂಗಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಣಾಮಗಳಾಗ್ತವೆ ಜೀವಕೋಶಗಳಲ್ಲಿ ಚೈತನ್ಯ ಶಕ್ತಿ ಬರೋದ್ರ ಜೊತೆಗೆ ಇಡೀ ಶರೀರದಲ್ಲಿರುವ ಎಲ್ಲ ಆ ಒಂದು ಬೇಡದೇ ಇರತಕ್ಕಂಥ ಅನ್ವಾಂಟೆಡ್ ಕೊಬ್ಬಿನಾಂಶಗಳು ಕರಗ್ತಕ್ಕಂಥ ಶಕ್ತಿ ಬರ್ತದೆ ಇನ್ನು ಅದಾದ್ಮೇಲೆ ಅಪಾನ ಮುದ್ರೆಯಲ್ಲಿ ಆ ವಾಕಿಂಗ್ ಮಾಡ್ಕೊಂಡು ಬಂದ ಮೇಲೆ ಕಪಾಲ ಭಾತಿ ಹಾಗೆಯೇ ಸೂರ್ಯ ಮುದ್ರೆ ಅಂತ ಬರ್ತದೆ ಈ ಮುದ್ರೆಯಲ್ಲಿ ಒಂದು ಎರಡು ನಿಮಿಷ ಮಾತ್ರ ಮಾಡಬೇಕು ಇದನ್ನು ಹೆಚ್ಚು ಮಾಡಿದ್ರೆ ಉಷ್ಣ ಆಗ್ತದೆ ಹೀಗೆ ಸೂರ್ಯ ಮುದ್ರೆಯಲ್ಲಿ ಕಪಾಲ ಭಾತಿ ಕಪಾಲ ಮಾಡೋದ್ರಿಂದ ವೇಗವಾಗಿ ತೂಕ ಕಮ್ಮಿ ಆಗುತ್ತೆ ವಾಕಿಂಗ್ ಮಾಡಿ ಬಂದು ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕಪಾಲ ಮಾಡಿ ಇದಾದ ಮೇಲೆ ಭಸ್ತ್ರಿಕಾ ಪ್ರಾಣಾಯಾಮ ಅಪಾನ ಮುದ್ರೆಯಲ್ಲೇ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿ ಈಗ ನೇರ ಕುತ್ಕೊಂಡು ಕಪಾಲ ನಂತರ ಭಸ್ತ್ರಿಕಾ ಅಂದರೆ ಕಪಾಲ ಕೇವಲ ಉಸಿರು ಹೊರಗೆ ಬಿಡ್ತೇವೆ ಭಸ್ತ್ರಿಕಾದಲ್ಲಿ ಶ್ವಾಸವನ್ನು ವೇಗವಾಗಿ ಎಳ್ಕೊಂಡು ವೇಗವಾಗಿ ಬಿಡ್ತೇವೆ ಈ ಎರಡೂ ಪ್ರಾಣಾಯಾಮವನ್ನು ಹೃದಯದ ಸಮಸ್ಯೆ ಇರತಕ್ಕಂಥವ್ರು ಹೈ ಬಿ ಪಿ ಇರತಕ್ಕಂಥವ್ರು ಮಾಡಲಿಕ್ಕೆ ಆಗೋದಿಲ್ಲ ಕಪಾಲಭಾತಿಯನ್ನು ಒಂದು ವೇಳೆ ಮಾಡಿದರೂ ಕೂಡ ತುಂಬ ನಿಧಾನವಾಗಿ ಮಾಡಬೇಕಾಗುತ್ತೆ ವೈದ್ಯರ ಸಲಹೆ ಪಡ್ಕೊಳ್ಬೇಕಾಗ್ತದೆ ಹಾಗೆಯೇ ತೂಕವನ್ನು ಇಳಿಸಲಿಕ್ಕೆ ಪ್ರಾಣಾಯಾಮಗಳ ಜೊತೆಗೆ ಮತ್ತೊಂದಿಷ್ಟು ಪರಿಹಾರ ಮಾರ್ಗಗಳನ್ನು ನಾವು ನೋಡೋದಾದರೆ ಒಂದು ಡೈಟ್ ಥೆರಪಿ ಹೇಳ್ತೇನೆ ಅಂತ ಹೇಳಿದ್ದೆ ಅದ್ಯಾವುದು ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಒಂದು ವಾರದಲ್ಲಿ ಎರಡು ದಿನ ಆದರೂ ಸತತವಾಗಿ ಎರಡು ದಿನ ಇವತ್ತು ಮಾಡಿದ್ರೆ ನಾಳೆ ಎರಡು ದಿನ ಸತತವಾಗಿ ಇವತ್ತು ಮಾಡಿ ನಾಳೆ ಬಿಟ್ಟು ನಾಡಿದ್ದು ಮಾಡೋದಲ್ಲ ಅದೇನು ಅಂತ ಹೇಳಿದ್ರೆ ಫಾಸ್ಟಿಂಗ್ ಉಪವಾಸ ಉಪವಾಸ ಅಂದರೆ ಊಟ ಇಲ್ಲದೆ ಇರೋದಲ್ಲ ಉಪವಾಸ ಅಂದರೆ ಲಘು ಆಹಾರ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಆಯುರ್ವೇದದಲ್ಲಿ ಲಂಘನಂ ಪರಮೌಷಧಮ್ ಅಂತ ಹೇಳ್ತಾರೆ ಆ ಲಂಗನದಲ್ಲಿ ಹತ್ತು ಪ್ರಕಾರದ ಲಂಗನಗಳಿದಾವೆ ಉಪವಾಸನೂ ಕೂಡ ಒಂದು ವಿಧಾನ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಲಘುವಾಗಿರುವ ಆಹಾರ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಲಘುವಾಗಿರುವ ಆಹಾರ ಅಂತೇಳಿದ್ರೆ ಅವತ್ತಿನ ದಿನ ನೀವು ಎಳ್ನೀರು ಸೊಪ್ಪು ತರಕಾರಿ ಹಣ್ಣು ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡೋದು ಹಾಲನ್ನು ಕುಡಿಬೋದು ಆದರೆ ಹಾಲು ಮತ್ತು ಹಣ್ಣನ್ನು ಒಟ್ಟಿಗೆ ಸೇವನೆ ಮಾಡಬಾರ್ದು ಹಾಲು ಕುಡಿದ್ರೆ ಕೊಬ್ಬರ್ತದಂಥ ಕೆಲವು ಜನರಿಗೆ ತಪ್ಪು ತಿಳುವಳಿಕೆ ಇರ್ತದೆ ಅದು ಸುಳ್ಳು ಮತ್ತು ನೀರೇನು ಕುಡಿತಿರಲ್ಲ ನೀರು ಕುಡಿಯೋದ್ರಾಗ ನೀರು ಕುಡಿಯೋದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಪೌಡ್ರನ್ನ ಬೆರೆಸ್ಕೊಂಡು ಇವೇನು ಮಾಡಬೇಕಂದ್ರೆ ಒಂದು ನಾಲ್ಕೈದು ಲೀಟ್ರು ನೀರು ಕಾಯಿಸಿ ಇಡಬೇಕು ಅದರಲ್ಲಿ ಒಂದು ಮೂರು ನಾಲ್ಕು ಚಮಚ ಶುಂಠಿ ಪೌಡ್ರ್ ಹಾಕಿ ಒಂದು ಅರ್ಧ ಚಮಚ ಚಕ್ಕೆ ಪೌಡ್ರ್ ಹಾಕಿ ಇಡಬೇಕು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಪದೇ ಪದೇ ಅದನ್ನು ಮಿಕ್ಸ್ ಮಾಡ್ತಾ ಆ ನೀರನ್ನು ಆ ಇಡೀ ದಿವಸ ಆ ನೀರನ್ನು ಕುಡಿಯೋದು ಇದರಿಂದ ಕೊಬ್ಬಿನ ಜೀವಕೋಶಗಳು ಬೇಕಾಗ್ತವೆ ಅದರಲ್ಲಿ ಬೇಕಾದ್ರೆ ಒಂದು ಏಳೆಂಟು ಅಷ್ಟು ಅಂದರೆ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ವೇಗವಾಗಿ ಅದು ಫ್ಯಾಟ್ ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರದ ನೀರು ಕುಡಿಬೇಕು ಅದು ಫಾಸ್ಟಿಂಗ್ ದಿವಸ ಅಂದರೆ ನೀರಿನಲ್ಲಿ ಏನು ಹಾಕ್ಬೇಕು ಚಕ್ಕೆ ಪುಡಿ ಶುಂಠಿ ಪುಡಿ ಕಾಳು ಮೆಣಸಿನ ಪುಡಿ ಹಾಕಿ ಆ ನೀರನ್ನು ಕುಡಿದಾಗ ಅದು ಔಷಧೀಯ ನೀರು ಆಗ್ತದೆ ಕೊಬ್ಬನ್ನು ಕರಗಿಸ್ತಕ್ಕಂಥ ನೀರಾಗ್ತದೆ ನೀರು ದಿವ್ಯೌಷಧ ನೀರು ಪರಮೌಷಧ ನೀರು ಜೀವ ರಾಸಾಯನಿಕ ಸತ್ವದ ಮೂಲ ಕೇಂದ್ರ ಅದಕ್ಕೆ ಜೀವಜಲ ಅಂತ ಹೇಳ್ತಾರೆ ಆ ನೀರಿನಲ್ಲಿ ಔಷಧಿ ಆಗಿರ್ತಕ್ಕಂಥ ಒಂದು ಔಷಧಿಯ ಪರಿಣಾಮ ಬೆರೆತಾಗ ಅದೇನಾಗುತ್ತೆ ಕೊಬ್ಬು ಬೇಗ ಕರಗುತ್ತೆ ಹಾಗೆಯೇ ಸೂರ್ಯ ನಮಸ್ಕಾರ ನಾವು ಒಂದು ಸೂರ್ಯ ನಮಸ್ಕಾರದ ಎಪಿಸೋಡೆ ಮಾಡಿದ್ದೇವೆ ವೈದ್ಯ ಶ್ರೀ ಚನ್ನಬಸವಣ್ಣ ಸೂರ್ಯ ನಮಸ್ಕಾರ ಅಂತ ಕೊಡೋದೇ ಬರುತ್ತೆ ಆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದನೂ ಕೂಡ ವೇಗವಾಗಿ ನೀವು ತೂಕವನ್ನು ಕರಗಿಸ್ಕೊಳ್ಬೋದು ಇದಿಷ್ಟು ಜಿಮ್ಗೆ ಹೋಗದೆ ಮನೆಯಲ್ಲಿಯೇ ಸರಳವಾಗಿ ಮತ್ತು ಅಪಾಯರಹಿತವಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳತಕ್ಕಂಥ ವಿಧಾನಗಳು ಇದನ್ನು ಮಾಡೋದರಿಂದ ನಿಮಗೆ ಹಾರ್ಟಿಗೆ ತೊಂದರೆ ಆಗೋದಿಲ್ಲ ಕಿಡ್ನಿ ತೊಂದರೆ ಆಗೋದಿಲ್ಲ ನರಗಳ ದೌರ್ಬಲ್ಯತೆ ಬರೋದಿಲ್ಲ ನೀವು ಸರಿಯಾಗಿ ತಿಳ್ಕೊಳ್ಳದೆ ನೀವು ವರ್ಕೌಟ್ ಮಾಡೋದ್ರಿಂದ ಇವೆಲ್ಲ ಸಮಸ್ಯೆಗಳು ಬರ್ಬೋದು ಆದರೆ ನ್ಯಾಚುರಲ್ ಆಗಿ ಈ ಪ್ರಯತ್ನಗಳು ಮಾಡೋದರಿಂದ ಅಪಾಯರಹಿತವಾಗಿ ತೂಕವನ್ನು ಇಳಿಸ್ಬೋದು ಹೀಗೆ ಮಾಡಬೇಕು ಜೊತೆಗೆ ವರ್ಷಕ್ಕೆ ಒಂದು ದಿವ್ ಒಂದು ಇಪ್ಪತ್ತೊಂದು ದಿವಸದಷ್ಟು ನೀವೇನು ಮಾಡಬೇಕಂದ್ರೆ ಆಹಾರ ಸೇವನೆ ಮಾಡದೆ ಕೇವಲ ಸೊಪ್ಪು ತರಕಾರಿ ಹಣ್ಣುಗಳಲ್ಲೇ ಇರಬೇಕು ಸೊಪ್ಪು ತರಕಾರಿ ಹಸಿ ಅಂದ್ರೆ ಬೇಯಿಸ್ಕೊಂಡು ತಿನ್ಬೋದು ಹಣ್ಣನ್ನು ಹಾಗೆ ತಿನ್ಬೋದು ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಹಣ್ಣು ಹಾಗೆ ತಿನ್ಬೇಕಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಯಾಕಂದರೆ ಜ್ಯೂಸು ಜೀರ್ಣಿಸಿಕೊಳ್ಳಿಕ್ಕೆ ಹೆವಿ ಅಂತ ಹೇಳ್ತದೆ ಆಯುರ್ವೇದ ಶಾಸ್ತ್ರ ಅದರಲ್ಲಿ ಕಪದ ಅಂಶಗಳು ಜಾಸ್ತಿ ಇರ್ತವೆ ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ತಿಂದರೆ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಬಾಯಲಿರ್ತಕ್ಕಂಥ ಸಲೈವರಿ ಗ್ಲ್ಯಾಂಡ್ಸಲ್ಲಿರ್ತಕ್ಕಂಥ ಆ ಪಾಚಕ ರಸಗಳು ಬೆರುತ್ತೋ ಅದು ಬೇಗ ಜೀರ್ಣ ಆಗುತ್ತೆ ಅದು ಈಸಿ ಟು ಡೈಜೆಸ್ಟ್ ಆಗಿ ವೇಟನ್ನು ಬೇಗ ಕರಗಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಜ್ಯೂಸ್ಗಿಂತ ಹಣ್ಣನ್ನು ಹಾಗೆ ತಿನ್ನೋದು ಒಳ್ಳೆಯದು ಅಂತಕ್ಕಂಥದ್ದು ಇದಿಷ್ಟನ್ನು ಸರಿಯಾಗಿ ತಿಳ್ಕೊಳ್ಳಿ ಇಷ್ಟು ಮಾಡಿದ್ರೆ ನೀವು ಎಷ್ಟು ಬೇಗ ವೇಟ್ ಲಾಸ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅಷ್ಟು ಬೇಗ ವೇಟ್ ಲಾಸ್ ಮಾಡ್ಕೊಳ್ಬೋದು ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಇದಿಷ್ಟೆಲ್ಲ ಆಗದು ಆಗದೇ ಇದ್ದರೂ ಕೂಡ ಆಗದೆ ಇಲ್ಲ ಆಗಲಿಲ್ಲ ಹೇಳಿದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದರು ಅಲ್ಲಿ ದೋಷಗಳ ಒಂದು ಸ್ಥಾನ ಪಲ್ಲಟ ಆಗಿರ್ತದೆ ಅವುಗಳನ್ನ ಪತ್ತೆ ಹಚ್ಚಿ ಶ್ರೋತಸ್ಸಗಳ ಶುದ್ಧೀಕರಣ ಮಾಡೋದ್ರ ಜೊತೆಗೆ ದೋಷಗಳನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಪಂಚಕರ್ಮ ಚಿಕಿತ್ಸೆ ಇರ್ತದೆ ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿ ದೋಷಗಳು ಬ್ಯಾಲೆನ್ಸ್ ಆಗಿ ನಿಮ್ಮ ತೂಕ ಕಮ್ಮಿ ಆಗುತ್ತೆ ಮೊದಲು ಮನೆಯಲ್ಲಿ ಪ್ರಯತ್ನ ಮಾಡಿ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಹತ್ತಿರದ ಪಂಚಕರ್ಮ ಕೇಂದ್ರಗಳಲ್ಲಿ ನೀವು ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದ ದಿ ಸೇಫ್ ಆಗಿ ನಿಮ್ಮ ತೂಕವನ್ನು ಕಮ್ಮಿ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ